ನಮಸ್ಕಾರ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ತಯಾರಾಗ್ತಿದೆ ಡಿಫ್ರೆಂಟ್ ರೆಸ್ಟೋರೆಂಟ್. ಡಿಜೆ ಲೈಟಿಂಗ್, ಫುಲ್ ಮಿಂಚಿಂಗ್ನೊಂದಿಗೆ ಊಟ. ಗಮನ ಸೆಳೆಯುತ್ತಿದೆ ವಿಮಾನ ರೆಸ್ಟೋರೆಂಟ್. ಡಂಪಿಂಗ್ ಯಾರ್ಡ್ನಿಂದ ಬದುಕಲು ಸಾಧ್ಯವಾಗ್ತಿಲ್ಲ. ಕಸ ವಿಲೇವಾರಿ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಹೈರಾಣ. ರಸ್ತೆಯನ್ನ ಅಗೆದು ಬಂದ್ ಮಾಡಿ ಪ್ರತಿಭಟನೆ. ಮೂರು ಸಾವಿರ ಮಠದ ಉತ್ತರಾಧಿಕಾರಿ ವಿವಾದ. ಗೊಂದಲ ಬೇಡ, ಯಾವುದೇ ಕಾಂಟ್ರವರ್ಸಿ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ದಿಂಗಾಲೇಶ್ವರ ಶ್ರೀಗಳು. ಬೆಳಗ್ಗೆ ಜವರಾಯನ ಅಟ್ಟಹಾಸ. ಭೀಕರ ಅಪಘಾತಕ್ಕೆ 21 ಜನ ಬಲಿ. ತಮಿಳುನಾಡಿನ ತಿರುಪುರ್ ಬಳಿ ಘಟನೆ. ನೀವು ಬಹು ಎತ್ತರದ ಕಟ್ಟಡಗಳಲ್ಲಿ ವಿವಿಧ ವಿನ್ಯಾಸದ ರೂಪಗಳಲ್ಲಿನ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿರ್ತೀರಿ. ಫುಲ್ ಜಗಮಗಿಸುವ ಲೈಟಿಂಗ್ ಜೊತೆಗೆ ಡಿಜೆ ಜೊತೆಯೊಂದಿಗೆ ಊಟ ಮಾಡಿರ್ತೀರಿ. ಆದರೆ ಡಿಜೆ, ಫುಲ್ ಮಿಂಚಿಂಗ್ ಲೈಟಿಂಗ್ನೊಂದಿಗೆ ವಿಮಾನದಲ್ಲಿ ಊಟ ಮಾಡಿದ್ದೀರಾ? ಥೇಟ್ ವಿಮಾನದ ರೀತಿಯಲ್ಲಿ ರೆಡಿಯಾಗ್ತಿದೆ ಬೃಹತ್ ರೆಸ್ಟೋರೆಂಟ್. ಅರೆ, ವಿಮಾನದಲ್ಲಿ ಊಟನ? ಇದೇನಪ್ಪ ವಿಚಿತ್ರ ಅಂತೀರಾ? ಈ ಸ್ಟೋರಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಹೀಗೆ ಬೃಹತ್ ಆಕಾರವಾಗಿ ತಯಾರಾಗ್ತಿರುವಂತಹ ವಿಮಾನ, ಆ ವಿಮಾನದಲ್ಲಿ ತಯಾರಾಗುತ್ತಿರುವ ವಿನೂತನ ಶೈಲಿಯ ರೆಸ್ಟೋರೆಂಟ್. ಹೌದು, ನಾವು ಫುಲ್ ಹೇಳುವವರೆಗೂ ನೀವು ಕನ್ಫ್ಯೂಸ್ ಆಗಬೇಡಿ. ಹೌದು, ಇಷ್ಟೆಲ್ಲ ಹೇಳಿದ್ದು ಹಾರಾಡುವ ವಿಮಾನವಲ್ಲ, ಆದರೆ ಥೇಟ್ ವಿಮಾನದ ರೀತಿಯಲ್ಲಿ ರೆಡಿಯಾಗ್ತಿರುವಂತಹ ವಿಮಾನ ರೆಸ್ಟೋರೆಂಟ್. ತುಮಕೂರು ರಸ್ತೆಯ ಕುಡುರೆಗೆರೆ ಗ್ರಾಮದ ಬಳಿಯ ಬೆಂಗಳೂರು ನಗರದ ಹೊರವಲಯದಲ್ಲಿ ಈ ರೀತಿಯ ವಿಶಿಷ್ಟ ಸೌಲಭ್ಯವನ್ನು ಒಳಗೊಂಡ ವಿಮಾನಗಳನ್ನು ತಯಾರಿಸ್ತಾ ಇದ್ದು ಅದನ್ನು ರೆಸ್ಟೋರೆಂಟ್ಗಳಾಗಿ ಪರಿವರ್ತಿಸಲಾಗ್ತಿದೆ. ಪ್ರಸ್ತುತ ತಯಾರಾಗುತ್ತಿರುವ ಏರ್ಬಸ್ 320 ಮಾದರಿಯಲ್ಲಿ ಥೇಟ್ ವಿಮಾನದಲ್ಲಿರುವಂತೆ ಪರಿಚಾರಕಿಯರು ಸೇವೆಯನ್ನು ಕೊಡುತ್ತಿದ್ದಾರೆ. ಇಲ್ಲಿಯೂ ಕೂಡ ವಿಮಾನದಲ್ಲಿ ಇದ್ದಂತೆ ಕಾಕ್ಪೀಟ್, ಆಸನಗಳು, ರತ್ನ ಗಂಬಳಿಗಳು, ವಿಮಾನದ ಒಳಗೆ ಒಬ್ಬರು ಕೇಳುವ ಸ್ವಲ್ಪ ಸದ್ದು ಮಾಡುವ ಶಬ್ದವೂ ಕೂಡ ಇದೆ. ತಯಾರಕರಿಗೆ ಒಂದು ದೊಡ್ಡ ಕಾರ್ಯವೆಂದರೆ ವಿಮಾನದ ಸಾಗಣೆ. ಪ್ರಸ್ತುತ ಏರ್ಬಸ್ A320 ಮಾದರಿಯು 123 ಅಡಿ ಉದ್ದವಿದ್ದು 115 ಅಡಿಗಳಷ್ಟು ರೆಕ್ಕೆಗಳನ್ನು ಹೊಂದಿದೆ. ಇದು ಸಂಪೂರ್ಣ ರೆಡಿಯಾದ ಬಳಿಕ ಗುಜರಾತ್ನ ವಡೋದರಾಗೆ ಸಾಗಣೆ ಮಾಡಲಾಗುತ್ತೆ. ಆಲ್ರೆಡಿ ವಿ ಹ್ಯಾವ್ ಗಿವನ್ ಇನ್ ಉತ್ತರಾಖಂಡ್ ಒಂದು ಆಕ್ಸಾಫ್ ರೆಸ್ಟೋರೆಂಟ್ ಕೊಟ್ಟಿದ್ವಿ. 100 ಜನ ಊಟ ಮಾಡ್ಬೋದು. ಒಳಗೆ 5-star ಇಂಟೀರಿಯರ್ಸ್ ಇರ್ತದೆ, ಆಮೇಲೆ ಏರ್ ಕಂಡೀಷನ್ ಇರ್ತದೆ, ಸೀಟಿಂಗ್ ಫಸ್ಟ್ ಕ್ಲಾಸ್ ಸೀಟಿಂಗ್ ಇರ್ತದೆ, 5-star ತರ ಅಟ್ಮಾಸ್ಫಿಯರ್ ಕೊಡ್ತೀವಿ. ಕಂಪ್ಲೀಟ್ ಏರ್ಕ್ರಾಫ್ಟ್ ತಯಾರು ಮಾಡ್ತೀವಿ. ನಾವು ಒರಿಜಿನಲ್ ಏರ್ಕ್ರಾಫ್ಟು ಏರ್ಬಸ್ 320 ಹಳೆ ತೊಗೊಂಡು ಅದು ಮೋಲ್ಡ್ ಪ್ಯಾಟರ್ನ್ ಮಾಡಿಬಿಟ್ಟು ಅದರಿಂದ ಇದು ತಯಾರು ಮಾಡ್ತೀವಿ. ಈ ಏರ್ಕ್ರಾಫ್ಟು ವೆರಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಇರ್ತದೆ. ಆ್ಯಂಡ್ 500 ಜನ ನಿಂತ್ಕೋಬೋದು. ಅದು ಒಳಗೆ ನಿಂತ್ಕೊಂಡ್ಬಿಟ್ಟು ಅಷ್ಟು ಸ್ಟಡಿ ಇರ್ತದೆ, ಸ್ಟ್ರಕ್ಚರಲ್ಲಿ ತುಂಬ ಸ್ಟ್ರಾಂಗ್ ಇರ್ತದೆ. ಇಂತಹ ವಿಮಾನ ರೆಸ್ಟೋರೆಂಟ್ ಈಗಾಗಲೇ ಡೆಹರಾಡೂನಲ್ಲಿದ್ದು ಇದೀಗ ಇಲ್ಲಿ ತಯಾರಾಗ್ತಿರುವುದು ದೇಶದಲ್ಲಿಯೇ ಎರಡನೇದಾಗಲಿದೆ. ನಾವು ಹಿಸ್ಟ್ರಿ ಆಫ್ ಏವಿಯೇಷನ್ದಿಂದ ಲೇಟೆಸ್ಟ್ ರಫೇಲ್ವರೆಗೆ, ಮತ್ತು ಅದರ ಜೊತೆಗೇ ನಮ್ಮ ವರ್ಕಿಂಗ್ ಏರೋಡ್ರಮ್ ಕೂಡ ಎಜುಕೇಷನಲ್ಲಿ ಅದು ಜಾಸ್ತಿ ಮಕ್ಕಳಿಗೆ ಉಪಯೋಗ ಆಗಬೇಕು. ಹಾಗೆ ಒಂದು ಸಲ ಆ ಗ್ಯಾಲ್ರಿಯಲ್ಲಿ ಬಂದುಬಿಟ್ರೆ ಏರ್ಕ್ರಾಫ್ಟ್ ಬಗ್ಗೆ ಫುಲ್ ಎಲ್ಲ ಪೂರ್ತಿ ಅವರಿಗೆ ನಾಲೆಜ್ ಸಿಗಬೇಕು. ಆ ಥರ ಅದಕ್ಕೆ ಮಾಡೋ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಇಲ್ಲಿ ಬಂದ ನಂತರ ನನಗೆ ಇಲ್ಲಿ ಸಾಕಷ್ಟು ನಮಗೆ ಬೇಕಾದಂಥ ಮಾಡಲ್ಸ್ ಎಲ್ಲ ಇಲ್ಲಿ ವಿತ್ ಸ್ಕೇಲ್, ನಮಗೆ ಯಾವ ಸ್ಕೇಲ್ನಲ್ಲಿ ಬೇಕು ಆ ಸ್ಕೇಲ್ದಲ್ಲಿ ಸಿಗ್ತವೆ. ಅದನ್ನು ನೋಡಿ ನನಗೆ ಇಲ್ಲಿ ಭಾಳ ಖುಷಿಯಾಯಿತು. ಇದು ಇಲ್ಲಿ ದೊಡ್ಡ ಫುಲ್ ಸೈಜ್ ಏರ್ಕ್ರಾಫ್ಟ್ಸ್ ಎಲ್ಲ, ಯಾವುದೋ ಏರ್ಕ್ರಾಫ್ಟ್ ಜಗತ್ತಿನಲ್ಲಿ ಯಾವುದೇ ಏರ್ಕ್ರಾಫ್ಟ್ ನಾವು ಹೆಸರು ತಗೊಂಡ್ರೆ ಆ ಏರ್ಕ್ರಾಫ್ಟ್ ನಮಗೆ 1:1 ಸ್ಕೇಲ್ದಿಂದ ಹಿಡ್ಕೊಂಡು 1:40-50 ಸ್ಕೇಲ್ವರೆಗೆ ಯಾವುದೋ ಸ್ಕೇಲ್ದಲ್ಲಿ ಅವರು ಮಾಡಿಕೊಡೋಕ್ಕೆ ಕೊಡ್ತಾ ಇದ್ದಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಅವರು ಇಲ್ಲಿ ತೋರಿಸಿದರು, ನೋಡಿ ನನಗೆ ಭಾಳ ಖುಷಿಯಾಯಿತು. ಇದು ನಮ್ಮ ರಾಜ್ಯದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಕಿರಣ್, ಜನತಾ ಟಿವಿ, ನೆಲಮಂಗಲ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಹೊತ್ತಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ವಾಸ ಮಾಡಲಿಕ್ಕೆ ಅಲ್ಲಿ ಸರಿಯಾದ ಸೂರಿಲ್ಲ ಅಂದರೆ ನೀವು ನಂಬಲೇಬೇಕು. ಜೀವ ಭಯದಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರಕ್ಷಕರಿಗೆ. ಅಂಥದ್ದೇನಾಗಿದೆ ಅಲ್ಲಿ, ಈ ಸಮಸ್ಯೆ ಇರೋದಾದರೂ ಎಲ್ಲಿ ಅನ್ಕೊಂಡ್ರ ನೀವೇ ನೋಡಿ. ಹೌದು, ಆಗೋ ಈಗೋ ಮೈಮೇಲೆ ಬೀಳುವ ಹಾಗೆ ಇರುವ ಮೇಲ್ಛಾವಣಿ, ಬಿರುಕು ಬಿಟ್ಟಿರುವ ಗೋಡೆಗಳು, ಸುತ್ತ ದುರ್ವಾಸನೆಯಿಂದ ಕೂಡಿದ ಚರಂಡಿ ನೀರು, ಇಂತಹ ದುಸ್ಥಿತಿ ಕಂಡುಬರೋದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದುಗಲ ಠಾಣೆಯ ಪೊಲೀಸ್ ಸಿಬ್ಬಂದಿಗಳ ವಸತಿ ನಿಲಯಗಳಲ್ಲಿ.
ಹಲವು ವರ್ಷಗಳು ಕಳೆದರೂ ಇಲ್ಲಿನ ವಸತಿ ಗೃಹಗಳು ಮಾತ್ರ ಬದಲಾವಣೆ ಕಂಡಿಲ್ಲ. ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಪೊಲೀಸ್ ಠಾಣೆಯ ಪಕ್ಕದ ವಸತಿ ಗೃಹಗಳು ಬಹಳ ವರ್ಷಗಳ ಹಳೆಯ ಕಟ್ಟಡಗಳಾಗಿವೆ. ಬಹುತೇಕ ಮನೆಗಳು ಮಳೆ ಬಂದಾಗ ಸೋರುತ್ತವೆ. ಇಲ್ಲಿಯ ಪೊಲೀಸ್ ಠಾಣೆಗಳಲ್ಲಿ 35 ಪೊಲೀಸ್ ಸಿಬ್ಬಂದಿ ಇದ್ದು 23 ಸಿಬ್ಬಂದಿಗೆ ಮಾತ್ರ ವಸತಿ ಗೃಹಗಳಿವೆ. ಅವು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ. ಹಳೆಯ ವಸತಿ ಗೃಹಗಳಿಗೆ ಯಾವ ಸೌಲಭ್ಯಗಳು ಇಲ್ಲದ ಕಾರಣ ಬೀಗ ಜಡಿಯಲಾಗಿದೆ. ಇದುವರೆಗೂ ಪೊಲೀಸರ ವಸತಿ ಗೃಹಗಳ ಸುಧಾರಣೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸದ ಸಂಗತಿ. ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಮನೆಗೆ ಹೋಗಿ ವಿಶ್ರಾಂತಿ ಪಡಿಬೇಕಾದರೆ ಅವರ ಮನೆಗಳ ಮೇಲಿನ ಛಾವಣಿಯಿಂದ ಸಿಮೆಂಟಿನ ತ್ಯಾಜ್ಯಗಳು ಕೆಳಗೆ ಉದುರಿ ಬೀಳುತ್ತಾ ಇವೆ. ಮನೆಗಳ ಗೋಡೆಗಳು ಬಿರುಕುಗೊಂಡಿವೆ. ಇಂತಹ ಸ್ಥಿತಿಯಲ್ಲಿ ಅವರು ನೆಮ್ಮದಿಯಿಂದ ತಮ್ಮ ಕುಟುಂಬದೊಂದಿಗೆ ಬದುಕಲು ಸಾಧ್ಯವಾಗುತ್ತಿಲ್ಲ. ಪೊಲೀಸ್ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಆ ಮನೆಗಳನ್ನು ತಾತ್ಪೂರ್ತಿಕ ರಿಪೇರಿ ಮಾಡಿಸ್ಬೇಕು ಮತ್ತು ಹೊಸ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮುದ್ಗಲ್ ಘಟಕದ ವತಿಯಿಂದ ನಾನು ಆಗ್ರಹಿಸುತ್ತೇನೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸಾರ್ವಜನಿಕರಿಗೆ ರಕ್ಷಣೆ ನೀಡುವಂತಹ ಆರಕ್ಷಕರಿಗೆ ಸರಿಯಾದ ಸೂರಿನ ವ್ಯವಸ್ಥೆ ಕಲ್ಪಿಸ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ. ವೀರೇಶ್ ಅರಮನಿ, ಜನತಾ ನ್ಯೂಸ್, ಲಿಂಗಸೂಗೂರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಶ್ರೀಗಳ 7ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರದ ಬಿಜೆಎಸ್ ಸಭಾಭವನದಲ್ಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗವಹಿಸಿ ಮಠದ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿದರು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವತ್ಥನಾರಾಯಣ ಭಾಗವಹಿಸಿ ಮಾತನಾಡಿದರು. 25 ಕೋಟಿ ವೆಚ್ಚದಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಸೈನ್ಸ್ ಪಾರ್ಕ್ ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ. ಜ್ಞಾನ ವಿಜ್ಞಾನಗಳು ನಮ್ಮ ಸಮಾಜದ ಆಧಾರ ಸ್ತಂಭಗಳು. ಜ್ಞಾನ ವಿಜ್ಞಾನಗಳು ಇಲ್ಲದೆ ಸಮಾಜದ ಮುನ್ನಡೆ ಅಸಾಧ್ಯ ಅಂತ ತಿಳಿಸಿದರು. ಇನ್ನು ನವದೆಹಲಿಯ ನ್ಯಾಷನಲ್ ಬೋರ್ಡ್ನ ಅಧ್ಯಕ್ಷರಾದ ಪ್ರೊಫೆಸರ್ ಕೆಕೆ ಅಗರ್ವಾಲ್ ರವರು ಜ್ಯೋತಿ ಬೆಳಗಿಸಿ ಮಾತನಾಡಿದರು. ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರು ಅದಕ್ಕೆ ಆಧ್ಯಾತ್ಮಿಕ ಸಂಸರ್ಗ ಇಲ್ಲದೆ ಹೋದರೆ ವಿಜ್ಞಾನ ಕ್ಷೇತ್ರ ಪರಿಪೂರ್ಣ ಎನಿಸುವುದಿಲ್ಲ. ಇದರ ಸದುಪಯೋಗವನ್ನು ನಮ್ಮ ಯುವ ಜನತೆ ಪಡೆದು ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಅಭಿಮುಖರಾಗಬೇಕು ಅಂತ ತಿಳಿಸಿದರು. Have more than one subject put together to achieve a game, or you really don't reach anywhere. Friends, when I was introducing to the engineering college, I was told that in this great university, which is just 2 years old, but I call it a great university because I see the foundation very strong. I was told that the most of the faculty here is female faculty. ಇನ್ನು ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಶೈಕ್ಷಣಿಕವಾಗಿ ಒಂದು ಸರ್ಕಾರ ಮಾಡಲು ಸಾಧ್ಯವಿಲ್ಲದಷ್ಟು ಸೇವೆಯನ್ನ ಸಾಧಿಸ್ತಾ ಇರುವಂತಹ ಶ್ರೀಮಠ ಜಾತ್ಯತೀತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುವುದು ಸರ್ವವೇದ್ಯ. ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ಮುನ್ನಡೆಯುತ್ತಲೇ ಮತ್ತಷ್ಟು ಸಾಧನೆಯನ್ನ ಸೇವೆಯನ್ನ ಮಾಡುತ್ತಿರುವಂತಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಇಡೀ ಸಮಾಜ ಅಭಿನಂದಿಸುತ್ತೆ ಅಂತ ಹೇಳಿದರು. ಯಾವ ಸಂದರ್ಭದಲ್ಲಿ ಯಾರಿಂದ ಮಕ್ಕಳಿಗೆ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸ್ವಾಮೀಜಿಯವರು ವರ್ಷಿಡೀ ಮಾಡ್ಕೊಂಡಿರ್ತಾರೆ. ಯಾವುದೋ ಒಂದು ಸಂದರ್ಭ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಅನ್ನೋದು ಅವರ ಪಟ್ಟಾಭಿಷೇಕಕ್ಕಿಂತ ಹೆಚ್ಚಾಗಿ ಇದಕ್ಕೆ ನಾನು ಮಾತನಾಡಿಕೊಳ್ಳುತ್ತೇವೆ. ಇದರಿಂದ ಅದರ ಉದ್ದೇಶವೇ ನಿಮ್ಮೆಲ್ಲರಿಗೂ ಬರೀ ಶಿಕ್ಷಣ ಕೊಡಲೇ ಅಲ್ಲ, ನಿಮ್ಮ ಒಂದು ಬುದ್ಧಿವಂತಿಕೆ ಇಡೀ ರಾಷ್ಟ್ರ ಅಲ್ಲ ಪ್ರಪಂಚ ಅಲ್ಲ ಎಲ್ಲ ವಿಚಾರದಲ್ಲೂ ಸಹ ತನ್ನ ಮುಟ್ಟಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟು ಮಾಡಿದ್ದಾರೆ.
ಎಸ್ ವೆಂಕಟೇಶ್, ಜನತಾ ಟಿವಿ, ನಾಗಮಂಗಲ. ಅಲ್ಲಿ ಬಿಬಿಎಂಪಿ ಡಂಪಿಂಗ್ ಯಾರ್ಡ್ನಿಂದ ಬದುಕೋಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ಈ ಸಮಸ್ಯೆಯನ್ನು ಸರಿಪಡಿಸಲು ಯಾರು ಮುಂದೆ ಬರುತ್ತಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಗಳನ್ನು ತಡೆದು ರಸ್ತೆಯನ್ನು ಅಗೆದು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಅಷ್ಟಕ್ಕೂ ಅದು ಯಾವ ಗ್ರಾಮದಲ್ಲಿ ಸಮಸ್ಯೆಯಾಗಿದೆ ಅನ್ಕೊಂಡ್ರ ನೀವೇ ನೋಡಿ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಳ ಗ್ರಾಮಕ್ಕೆ ಹೊಂದಿಕೊಂಡಂತೆ ಬಿಬಿಎಂಪಿ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುವ ಕಸವನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ಕೆಲವು ವರ್ಷಗಳ ಹಿಂದೆ ಡಂಪಿಂಗ್ ಯಾರ್ಡ್ ನಿರ್ಮಾಣ ಮಾಡಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೂಕ್ತ ರೀತಿಯಲ್ಲಿ ಕಸ ವಿಲೇವಾರಿಯಾಗದೆ ಗ್ರಾಮದ ತುಂಬಾ ದುರ್ನಾತ ತುಂಬಿಕೊಂಡು ಉಸಿರಾಡಲು ಕಷ್ಟಪಡುವಂತಾಗಿದೆ. ಇದರ ಜೊತೆಗೆ ನೊಣ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಅಸ್ತಮ ಹಾಗೂ ಅಲರ್ಜಿಯಂತಹ ಕಾಯಿಲೆಗಳಿಂದ ಬಳಲುವಂತಾಗಿದೆ. ಇನ್ನು ಈ ಗ್ರಾಮದ ಜನ ಹಲವು ಬಾರಿ ಸರಿಪಡಿಸುವಂತೆ ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನೆ ಸಮಯದಲ್ಲಿ ಅಧಿಕಾರಿಗಳು ಬಂದು ಈ ರೀತಿಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟು ಸುಮ್ಮನಾಗ್ತಿದ್ದಾರೆ ಹೊರತು ಯಾವ ಕೆಲಸವನ್ನೂ ಮಾಡಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮದ ಅಂಚಿನಲ್ಲಿ ರಸ್ತೆಯನ್ನ ಅಗೆಯುವ ಮೂಲಕ ಕಸದ ಲಾರಿಗಳು ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿ ಡಂಪಿಂಗ್ ಯಾರ್ಡ್ ಮುಂದೆ ಪ್ರತಿಭಟನೆ ನಡೆಸಿದರು. ಎಷ್ಟು ಬರ್ತಾ ಇದೆ ಗಾಡಿಗಳು ಅಂತ ನಾವು ಲೆಕ್ಕ ಕೇಳಿದ್ದಕ್ಕೆ ಅವನೇನು ಮಾಡ್ದೆ, ಒಂದು ಸ್ಲಿಪ್ನ ಯಾವುದನ್ನು ಮುಚ್ಚಿಟ್ಟ. ನಾವು ಮತ್ತೆ ಲೀಸ್ಟ್ ಕೊಡಪ್ಪ ಮಾತಾಡ್ತೀರಿ ಅಂತ ಹೇಳಿದ್ದಕ್ಕೆ, ಮತ್ತೆ ಸಂಬಂಧಪಟ್ಟವ್ರಿಗೆ ಯಾರಾದ್ರೂ ನಂಬರ್ ಕೊಡ್ರಿ ಮಾತಾಡ್ತೀರಿ ಅಂತ ಕೇಳಿದ್ರಿ. ಸಂಬಂಧಪಟ್ಟವ್ರ ನಂಬರ್ ಕೇಳಿದ್ದಕ್ಕೆ ಅವ್ರೇನಂದರು ಇಲ್ಲ ಕೊಡ್ತೀರಿ ಅಂತೇಳಿ, ಯಾರ್ದೋ ಒಂದು ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡಿದ್ದಕ್ಕೆ ಹಣ ಕಳಿಸ್ತೀರಿ ನೋಡೋಣ ಅಂತ ಹೇಳಿದ್ರು. ನಾವು ಮಾತಾಡಿದ್ರೆ ಆಯಿತು ಬಿಡ್ರಿ ಅಂತ. ಸಮಸ್ಯೆ ಅಂದರೆ ಇದು ಚರಂಡಿ ಒಳಚರಂಡಿ ಮಾಡಿದ್ರು, ಇದುವರೆಗೂ ಕರೆಕ್ಷನ್ ಕೊಟ್ಟಿಲ್ಲ. ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಅದು ಆಸ್ಪತ್ರೆಗೆ ಇದುವರೆಗೂ ಹಾಸ್ಪಿಟ್ಲ್ ಅಂತಲೂ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಅದು ಹೇಗಿದೆ ಹಾಗೇ ಇದೆ, ಕಟ್ಟಡಗಳು ಹಾಗೇ ಇದೆ. ಅದಾದಮೇಲೆ ದಾರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಮತ್ತು ಸ್ಮೆಲ್ಲೇ ಬರೋಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನೀವು ಡೈಲಿ ನಿಮಗೆ ಸ್ಪ್ರೇ ಹೊಡಿತೀರಿ ಅಂತ ಹೇಳವ್ರೆ, ಇದುವರೆಗೂ ಒಂದು ಸ್ಪ್ರೇ ಹೊಡೆದಿಲ್ಲ. ಅವನು ಬರ್ತಾನೆ, ಯಾವಾಗ ಬರ್ತಾನೆ, 10 ಲೀಟ್ರಿಗೆ ಒಂದು ಡ್ರಾಪ್ ಏನು ಹಾಕ್ಬಿಟ್ಟು ಸುಮ್ಮನೆ ಇದು ಮಾಡಿಬಿಟ್ಟು ಹೋಗ್ತಾನೆ ಅಂತ. ಕಸವನ್ನ ಡಂಪಿಂಗ್ ಯಾರ್ಡ್ಗೆ ತರದೆ ಕ್ವಾರಿಗಳಲ್ಲಿ ಸುರಿದು ಹೋಗುತ್ತಿದ್ದು, ಇದರಿಂದ ಅಂತರ್ಜಲ ಕಲುಷಿತವಾಗಿ ಜನ ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇವತ್ತೇನಾದರೂ ಅಡ್ಡಾಕಿರೋ ಮೂಲ ಕಾರಣ ಎರಡು ಉದ್ದೇಶ. ಒಂದು, ಪರ್ಮಿಷನ್ ಇಲ್ದ್ರೇ ಗಾಡಿಗಳು ಬರ್ತಾರೋದು, ಒಂದು. ಇನ್ನೊಂದು, ಅಲ್ಲಿ ಬಂಡೆ ಇತ್ತು, ಖಾಲಿ ಬಂಡೆ ಹೊಡೆದ್ರೆ ಜಾಗ ಇತ್ತು. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಗೊಬ್ಬರನ ಹಾಕ್ಬಾರ್ದು. ನಾವು ಕುಡಿಯೋಕೆ ವಾಟ್ರಿಗೆ ಸೋರ್ಸು ಹೊರಟೋಗುತ್ತೆ, ನಾವು ಕುಡಿಯೋಕ್ಕಾಗಲ್ಲ ನೀರುಗಳನ್ನಂತ ನಾವು ಹಲವು ಬಾರಿ ಅದು ಹೇಳಿದಿರಿ. ಈಗ ಅವರು ಸೀಕ್ರೆಟಾಗಿ ಒಳಗಡೆ ಯಾರನ್ನೂ ಬಿಡ್ದಿರ, ಒಳಗಡೆ ಲಾಕ್ ಮಾಡಿಕೊಂಡು ಆ ಗೊಬ್ಬರನ ಆ ಬಂಡೆಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಈಗ ನಮಗೆ ಕಾವೇರಿ ವಾಟ್ರ್ ಕೊಡ್ತೀರಿ ಅಂತ ಹೇಳಿದ್ರು, ಅದು ಕೊಡಲಿಲ್ಲ. ಊರಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಡ್ತೀರಿ ಅಂತ ಹೇಳಿದ್ರು, ಇದುವರೆಗೂ ಯಾವುದು ಮಾಡಿಲ್ಲ. ಮೊನ್ನೆ ನಾವು ಆ ರೋಡ್ ಹಾಕ್ದಿದ್ದಕ್ಕೆ ಆ ಒಂದು ಟಾರ ಹಾಕ್ತೀರಿ ಅಂದ್ಬಿಟ್ಟು ಅದನ್ನು ಇದು ಮಾಡಿದರೆ, ಅದು ಎಲ್ಲ ಊರುಗಳಲ್ಲಿ ಮನೆಗಳು ಧೂಳೆಲ್ಲ ತುಂಬಿಕೊಂಡು ಪಾಪ ಕೆಮ್ಮುಗಳು, ಪ್ರತಿಯೊಂದು ಮನೆಯಲ್ಲೂ ಆ ರೋಡ್ ಸೈಡಾಗಿರೋ ಮನೆಯಲ್ಲೂ ಪೂರ್ತಿ ಎಲ್ಲ ಕೆಮ್ಮುಗಳು ಬಂದು ಪಾಪ ಸಾಯ್ತಾ ಇದ್ದಾರೆ. ನಾವು ಎಷ್ಟೇ ಇದು ಪ್ರಯತ್ನ ಬಿಟ್ಟರೂ ಆಗ್ತಲ್ಲ. ಅದಕ್ಕೆ ಈಗ ಎಲ್ಲ ಯುವಕರು ಮುಂದೆ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಇದೊಂದು ಶಾಶ್ವತವಾಗಿ ಪರಿಹಾರ ಸಿಗೋವರೆಗೂ ಹೋರಾಟ ಮಾಡೋಣ ಅಂತ ಮುಂದೆ ಬಂದಿದ್ದಾರೆ. ಅವ್ರ ಬೆಂಬಲವಾಗಿ ನಾನು ಅವ್ರ ಜೊತೇಲಿ ಇರ್ತೀನಿ. ಇವತ್ತು ಅವ್ರು ಯಾವುದೇ ಕಾರಣಕ್ಕೂ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕೂಡಲೇ ಬರಬೇಕು, ಬಂದು ಇಲ್ಲಿ ಪರಿಸ್ಥಿತಿನ ಅವ್ರು ನೋಡಲಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಹಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಾರ್ತಿಕ್ ಗೌಡ, ಜನತಾ ಟಿವಿ, ಆನೇಕಲ್. ಶಿರಾದಲ್ಲಿ ನಡೆಯುವಂತಹ ಲಿಂಗಾರ್ಚನೆಯ ಕಾರ್ಯಕ್ರಮಕ್ಕೆ ಪಾವಗಡದ ಶ್ರೀಮತಿ ರಾಧಮ್ಮನವರು ಮಾಡಿರುವಂತಹ ಲಿಂಗಗಳನ್ನು ಉಚಿತವಾಗಿ ನೀಡುವ ಸಮಯದಲ್ಲಿ ಅವರ ಸ್ವಗೃಹದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಭಜನಾ ಕಾರ್ಯಕ್ರಮವನ್ನು ಮಾಡಿ ಸಮಿತಿಗೆ ನೀಡಿದರು. ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮಕ್ಕೆ 10,000 ಲಿಂಗಗಳನ್ನು ಸಿದ್ಧಪಡಿಸಿ ಪೂಜಾ ಕಾರ್ಯಕ್ಕೆ ನೀಡುತ್ತಾ ಇದ್ದಾರೆ. ಈ ಬಗ್ಗೆ ಸಮಿತಿಯ ಸದಸ್ಯರಾಗಿರುವಂತಹ ವಿಜಯ್ ಸಿಂಹ ಜನತಾ ಟಿವಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಪಾವಗಡದಿಂದ 10,000 ಲಿಂಗಗಳನ್ನು ತಂದು ಇಲ್ಲಿ ಪ್ರತಿಯೊಬ್ಬರಿಗೆ 16 ಲಿಂಗಗಳಾಗಿ ವಿಂಗಡಣೆ ಮಾಡಿ ಪೂಜೆಗೆ ಸಿದ್ಧ ಮಾಡಿಕೊಟ್ಟು ಅವರಿಂದ ಲಿಂಗಾರ್ಚನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಜೆ ಏಕಾದಶವಾರ ರುದ್ರಾಭಿಷೇಕದೊಂದಿಗೆ ವಿಶೇಷವಾಗಿ ಲಿಂಗದ ಅರ್ಚನೆಯನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಈ ದಿವಸ ವಿಶೇಷವಾಗಿ ಯುವಕ ಯುವತಿಯರಿಂದ ದಂಪತಿಗಳಿಂದ ಈ 16 ಲಿಂಗಗಳನ್ನು ಅವರಿಗೆ ಕೊಟ್ಟು ಪೂಜೆಯನ್ನು ಮಾಡಿಸುತ್ತೇವೆ. ಹುಬ್ಬಳ್ಳಿ ನಗರದ ಕೋರ್ಟ್ ಸರ್ಕಲ್ನ ಕಿನ್ರಾ ಹೋಟೆಲ್ ಮುಂಭಾಗದಲ್ಲಿರುವಂತಹ ಲೈಟಿನ ಕಂಬ ಮುರಿದು ಪಕ್ಕದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಮೇಲೆ ಅದು ವಾಲಿಕೊಂಡಿದೆ. ಸ್ಥಳೀಯ ಮುಂಜಾನೆಯಿಂದ ಪ್ರಮುಖವಾಗಿ ಜೀವಕಲ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಸ್ಥಳೀಯರು.
ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ಇನ್ನುವರೆಗೂ ಕೆಇಬಿ ಹಾಗೆ ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ನಿನ್ನೆ ರಾತ್ರಿಯೇ ಲೈಟ್ ಕಂಬ ಬಿದ್ದಿದ್ರೂ ಕೂಡ ಇನ್ನೂ ದುರಸ್ತಿ ಕಾರ್ಯ ಮಾಡದ ಕೆಇಬಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಜನರು ಓಡಾಡುವಂತಹ ರಸ್ತೆ ಆಗಿರುವುದರಿಂದಾಗಿ ಅಧಿಕಾರಿಗಳು ಹಾಗೆ ಪೊಲೀಸರು ಮಾತ್ರ ನಿರ್ಲಕ್ಷ್ಯ ಧೋರಣೆ ತೋರಿರುವುದು ವಿಪರ್ಯಾಸವೇ ಸರಿ. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ರೈತರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೆಎಸ್ ಕಲ್ಯಾಣಪ್ಪ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹೇಮಲತ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಕಲ್ಯಾಣಪ್ಪ, ಉಪಾಧ್ಯಕ್ಷರನ್ನಾಗಿ ಹೇಮಲತ ಅವರನ್ನು ಅವಿರೋಧವಾಗಿ ಚುನಾವಣಾಧಿಕಾರಿ ಸುರೇಶ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ಕಲ್ಯಾಣಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕೊಪ್ಪ ವಿಭಾಗದಲ್ಲಿ ಎಟಿಎಂ ಶಾಖೆಯನ್ನು ತೆರೆಯೋಕೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕಚೇರಿ ಆವರಣದಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗುತ್ತೆ ಅಂತ ಹೇಳಿದರು. ನೂತನ ನಿರ್ದೇಶಕ ಶೇಖರ್ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಲಾಗುತ್ತೆ ಅಂತ ಹೇಳಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಸ್ ಲೀಲಾವತಿ, ಹಿರಿಯ ಲೆಕ್ಕ ಸಹಾಯಕರಾದ ಗಾಯತ್ರಿ ದೇವಿ, ಸೋಮಶೇಖರ್, ನಿತಿನ್ ಹಾಗೆ ನಿರ್ದೇಶಕರುಗಳು ಹಾಗೆ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಹಕಾರ ಸಂಘದ ಏನು 6,000 ಜನ ಸಂಖ್ಯೆ ಅದೇ ನಮ್ಮದು, ಅವ್ರಿಗೆ ನನ್ನ ಮೊದಲನೇ ಕೃತಜ್ಞತೆಗಳು. ಎರಡನೇ, ಅವರೆಲ್ಲ ಸೇರಿ ನಮ್ಮ 6,000 ಎಲ್ಲ ಸದಸ್ಯರಿಗೂ ನಮ್ಮ ವಂದನೆಗಳನ್ನು ಹೇಳುತ್ತಾ ನಮ್ಮ ಸಹಕಾರ ಸಂಘದಲ್ಲಿ ಮಾಡುವಂಥ ಕೆಲಸ ಇನ್ನೂ ಬೇಜಾರವೇ, ಅವೆಲ್ಲ ನಾವು ಮಾಡಿ ಮುಗಿಸ್ತೀವಿ ಅಂತ ಈಗ ತಾನೇ ನಾವು ಭಾಷಣದಲ್ಲಿ ಮಾತಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ಅಡುಗೆ ಬರ್ತಾನೆ ನಾವೆಲ್ಲ ಒಂದಾಗಿ ನಾವು ಮಾಡ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ಪಡಿತರ ಪಡೆಯಲು ಜನ ಹೈರಾಣ ಆಗ್ತಿದ್ದಾರೆ. ಇದಕ್ಕೆ ನಿದರ್ಶನ ಎನ್ನುವಂತೆ ತಿಪಟೂರು ನಗರದಲ್ಲಿ ಸರ್ವರ್ ಸಮಸ್ಯೆಯಿಂದ ರೇಷನ್ ಪಡೆಯೋಕೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಕೆಲ ತಿಂಗಳುಗಳಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಪಡಿತರದಾರರಿಗೆ ಆಹಾರ ಧಾನ್ಯ ದೊರಕದಂತಾಗಿದೆ. ಪ್ರಮುಖವಾಗಿ ಕೂಲಿ ಬಿಟ್ಟು ಪಡಿತರ ಪಡೆಯೋಕೆ ಬೆಳಗ್ಗೆಯಿಂದಲೇ ಸಂಜೆವರೆಗೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಂಗಡಿ ಮುಂದೆ ಕಾಯ್ತಾ ಕುಳಿತುಕೊಳ್ಳುವುದೇ ದಿನದ ಕೆಲಸವಾಗಿಬಿಟ್ಟಿದೆ. ಈ ಸಮಸ್ಯೆಯನ್ನು ಶೀಘ್ರವಾಗಿ ಸರಿಪಡಿಸಬೇಕು ಅಂತ ಗ್ರಾಹಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಾನು ಗುರುವಿನ ದರ್ಶನಕ್ಕೆ ಬಂದಿದ್ದೇನೆ. 3,000 ಮಠಕ್ಕೆ ಬರುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ನಾನು ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದೇನೆ ಅಂತ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ. 3,000 ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದಂಥ ಅವರು, ನಾನು 3,000 ಮಠಕ್ಕೆ ಬರುವಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಇದೇ 23ರಂದು ಸತ್ಯದರ್ಶನ ಎಂಬಂತಹ ಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಂದಿದ್ದೇನೆ. ಇನ್ನು ಪ್ರಮುಖವಾಗಿ ಗುರುಗಳು ವಿಶ್ರಾಂತಿಲಿದ್ದಾರೆ, ಆದ್ದರಿಂದ ವಿಶ್ರಾಂತಿಲಿರುವಂತಹ ಗುರುಗಳಿಗೆ ಭಂಗ ತರೋದು ಸರಿಯಲ್ಲ. ಹೀಗಾಗಿ ಗುರುಗಳ ವಿಶ್ರಾಂತಿ ಬಳಿಕ ಅವರಿಗೆ ಸನ್ಮಾನಿಸಿ ಆಮಂತ್ರಣವನ್ನು ನೀಡಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಸತ್ಯವನ್ನು ಮುಚ್ಚಿಡುವಂತಹ ಯಾವುದೇ ಕಾರ್ಯ ನಡೀಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅದಕ್ಕೆ ಸರ್ಕಾರಕ್ಕಾಗಲಿ, ಆಡಳಿತ ವರ್ಗಕ್ಕಾಗಲಿ, ಪೂಜ್ಯ ಗುರುಗಳಿಗಾಗಲಿ ನಾನು ಹೇಳೋದಿಷ್ಟೇ, ಅತ್ಯಂತ ಶಾಂತಿ ಮಾರ್ಗದಲ್ಲಿ ಅತ್ಯಂತ ಪರಿಹಾರವನ್ನು ಒದಗಿಸುವಂತಹ ಒಂದು ರೂಪದಲ್ಲಿ ಈ ಒಂದು ಸಭೆಯನ್ನು ನಾವು ಏರ್ಪಡಿಸಿಕೊಂಡಿದ್ದೀವಿ. ಒಂದು ವೇಳೆ ಅವರಿಗೆ ಆ ಸಭೆ ನಡೀಬಾರ್ದು ಅಂತ ಇಚ್ಛೆ ಇದ್ದರೆ, 23ನೇ ತಾರೀಕಿನ ಸತ್ಯದರ್ಶನ ನಡೀಬಾರ್ದು ಅನ್ನುವಂಥ ಇಚ್ಛೆ ಇದ್ದರೆ ಆ ಪೂರ್ವದಲ್ಲೇ ಅದಕ್ಕೆ ಯೋಗ್ಯತೆ ತೀರ್ಮಾನಕ್ಕೆ ಬರುವಂಥ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅದನ್ನು ಬಿಟ್ಟು ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ. ರಾಜ್ಯ ಸರ್ಕಾರ ಕೇವಲ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ನೀಡುವ ಮೂಲಕ ಇತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಇವತ್ತು AIDSO ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಪ್ರಮುಖವಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ದೇವರಕೊಂಡಪ್ಪ ಸರ್ಕಲ್ನಲ್ಲಿ ಪಟ್ಟಣದ ಸರ್ಕಾರಿ ಗೋಪಾಲರಾಜು ಕಾಲೇಜಿನ ಪದವಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಲ್ಯಾಪ್ಟಾಪ್ಗಾಗಿ ಬೀದಿಗಳು ಪ್ರತಿಭಟನೆ ನಡೆಸಿದರು. ಈ ಬಾರಿ ಸರ್ಕಾರ ಲ್ಯಾಪ್ಟಾಪ್ ವಿತರಿಸಲು ಮುಂದಾಗಿದೆಯಾದರೂ ಕೂಡ ಅದು ಕೇವಲ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ದ್ವಿತೀಯ ಹಾಗೆ ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದ್ದು, ಹೀಗಾಗಿ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ತಾರತಮ್ಯ ಮಾಡದೆ ಲ್ಯಾಪ್ಟಾಪನ್ನು ವಿತರಿಸಬೇಕು ಅಂತ ಆಗ್ರಹಿಸಿದರು. ನಾವು 1 ಇಯರ್ ಆಯಿತು, 1 ಇಯರ್ ಕಂಪ್ಲೀಟ್ ಆಗೋಯ್ತು. ಸೆಕೆಂಡ್ ಇಯರ್ ನಾವು 4th semester ಸ್ಟಡಿ ಮಾಡ್ತಾ ಇದ್ದೀವಿ. ನಾವು ಈಗಲೂ ಲ್ಯಾಪ್ಟಾಪ್ ಬಂದಿಲ್ಲ, 1st year ಬಂದಿದ್ದೆ, ಅವ್ರಿಗೆ ಮತ್ತೆ ನಾವು ಅಲರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು 1st year ಇರಬೇಕು, ನಮ್ಗೆ ಯಾಕೆ ಕೊಡಲಿಲ್ಲ, ಯಾಕೆ ತಾರತಮ್ಯ ಮಾಡ್ತಿದ್ದೀರಾ, ಇದು ನನ್ನ ಪ್ರಶ್ನೆ. ದಯವಿಟ್ಟು ಫಂಡ್ಸ್ನ ಅದಕ್ಕಂತಲೇ ಬಿಡಿ ಸ್ಟೂಡೆಂಟ್ಸ್. ನಾವು ತುಂಬ ಜನ ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ ಬರೋದು, ಅವ್ರಿಗೆ ಲ್ಯಾಪ್ಟಾಪ್ ಕೊಟ್ಟರೆ ತುಂಬ ತುಂಬ ಎಲ್ಲ ಕಡೆಯೂ ಸಹಾಯ ಆಗುತ್ತೆ. ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಎಲ್ಲ ಕಂಪ್ಯೂಟರೈಸ್ಡ್. ಯಾವುದು ಕಂಪ್ಯೂಟರ್ ಇದೆ, ಯಾವ ಸಾಫ್ಟ್ವೇರ್ ಕಂಪ್ನಿ, ಯಾವ ಹಾರ್ಡ್ವೇರ್ ಕಂಪ್ನಿ ನಡೆಯೋದಿಲ್ಲ. ಎಷ್ಟೋ ಜನ MCOM ಮಾಡಿ PhD ಮಾಡಿ ಅನ್ಎಂಪ್ಲಾಯ್ಡ್ ಆಗಿ ಮನೆಯಲ್ಲೇ ಇದ್ದಾರೆ. ಬೆಳ್ಳಂ ಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನಿದ್ರೆಯಲ್ಲಿದ್ದ 21 ಜನ ಚಿರನಿದ್ರೆಗೆ ಜಾರಿದ್ದಾರೆ. ಹೌದು, ಕೇರಳ ರಸ್ತೆ ಸಾರಿಗೆ ಹಾಗೆ ಕಂಟೈನರ್ ನಡುವೆ ಡಿಕ್ಕಿ ಸಂಭವಿಸಿ ಮಹಿಳೆಯರು ಮಕ್ಕಳು ಸೇರಿದಂತೆ 21 ಜನ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತಮಿಳುನಾಡಿನ ತಿರುಪುರ ಬಳಿ ನಡೆದಿದೆ. ಕೇರಳದ ಎರ್ನಾಕುಲಂನಿಂದ ಬೆಂಗಳೂರು ಕಡೆಗೆ ಬಸ್ ತೆರಳುತ್ತಾ ಇತ್ತು. ಬೆಳಗಿನ ಜಾವ 5 ಗಂಟೆ ಸುಮಾರಿನಲ್ಲಿ
ಈ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿ ಒಟ್ಟು 48 ಜನ ಪ್ರಯಾಣಿಕರಿದ್ದರು. ಡಿಕ್ಕಿ ರಭಸಕ್ಕೆ ಬಸ್ನಲ್ಲಿದ್ದ 21 ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನ ಹೊರತೆಗೆಯೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಡಿಕ್ಕಿಯಾದ ರಭಸಕ್ಕೆ ಕೇರಳ ರಸ್ತೆ ಸಾರಿಗೆ ಬಸ್ ನಜ್ಜುಗುಜ್ಜಾಗಿತ್ತು. ಸ್ಥಳಕ್ಕೆ ತಿರುಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ತಯಾರಾಗ್ತಿದೆ ಡಿಫ್ರೆಂಟ್ ರೆಸ್ಟೋರೆಂಟ್. ಡಿಜೆ ಲೈಟಿಂಗ್, ಫುಲ್ ಮಿಂಚಿಂಗ್ ನೊಂದಿಗೆ ಊಟ, ಗಮನ ಸೆಳೆಯುತ್ತಿದೆ ವಿಮಾನ ರೆಸ್ಟೋರೆಂಟ್. ಡಂಪಿಂಗ್ ಯಾರ್ಡ್ನಿಂದ ಬದುಕಲು ಸಾಧ್ಯವಾಗ್ತಿಲ್ಲ. ಕಸ ವಿಲೇವಾರಿ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಹೈರಾಣ. ರಸ್ತೆಯನ್ನ ಅಗೆದು ಬಂದ್ ಮಾಡಿ ಪ್ರತಿಭಟನೆ. ಮೂರು ಸಾವಿರ ಮಠದ ಉತ್ತರಾಧಿಕಾರಿ ವಿವಾದ. ಗೊಂದಲ ಬೇಡ, ಯಾವುದೇ ಕಾಂಟ್ರವರ್ಸಿ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ದಿಂಗಾಲೇಶ್ವರ ಶ್ರೀಗಳು. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ. ಭೀಕರ ಅಪಘಾತಕ್ಕೆ 21 ಜನ ಬಲಿ. ತಮಿಳುನಾಡಿನ ತಿರುಪುರ ಬಳಿ ಘಟನೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ಟಿವಿ.